ದೇಶನೇ ಅಭಿಮಾನಿಯರಿಗೆ ಅಂತ ಒಂದು ಉತ್ತಮ ಮಹಾಕಾವ್ಯವನ್ನು ರಚಿಸಿ ವಾಲ್ಮೀಕಿ ಅಂದ್ರ ಗುಪ್ತ ಸರ್ ಎಪ್ಪಟಿ ನಿಂತ್ಕೊಬಪ್ಪುಟ ಯಾದಾವೇಣು ಬರಮಿಸ್ ನಿಜವಾಗ್ಲೂ ಇದೊಂದು ಕಾರ್ಯಕ್ರಮ ಬಹಳ ಖುಷಿ ಕೊಡ್ತಕ್ಕಂಥ ಕಾರ್ಯಕ್ರಮ. ನಾವು ನೋಡೋ ಹಾಗೆ ಕೆಲವು ವ್ಯಕ್ತಿಗಳು ತಮ್ಮ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಯಾವುದೋ ಒಂದು ರೆಸಾರ್ಟಲ್ಲೋ ಅಥವಾ ಯಾವುದೋ ಒಂದು ಇದರಲ್ಲಿ ಹೋಗಿ ಯಥೇಚ್ಛವಾಗಿ ಖರ್ಚು ಮಾಡಿಕೊಂಡು
ಆಚರಿಸ್ತಕ್ಕಂಥದ್ದನ್ನು ನಾವು ಬಹಳ ನೋಡಿದ್ದೀವಿ. ಆದರೆ ಎಸ್ ಸಿ ಬಸವರಾಜರವರು ಈಗೇನು ಇವತ್ತು ಅದರಲ್ಲೂ ಸರ್ಕಾರಿ ಶಾಲೆಯ ಮಕ್ಕಳನ್ನು ಗುರುತಿಸಿ ಆ ಮಕ್ಕಳಿಗೆ ನನ್ನ ಹುಟ್ಟುಹಬ್ಬದ ದಿನ ಏನಾದರೂ ಒಂದು ಅನುಕೂಲವಾಗುವಂತಹ ಸಾಮಗ್ರಿಗಳನ್ನು ನೀಡಬೇಕು ಅಂತ ಆಲೋಚನೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಖುಷಿಯನ್ನು ಕೊಡ್ತಕ್ಕಂಥ ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ಕಾರ್ಯ ಆಗಿದೆ. ಈ ರೀತಿ ಯೋಚನೆ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ, ಅಂಥ ಜನಗಳು ಬಹಳ ಕಡಿಮೆ ಇದ್ದಾರೆ. ಯಾಕೆಂದರೆ ಈಗ ನೋಡ್ಬೋದು ಎಲ್ಲಿ ಹುಟ್ಟುಹಬ್ಬ ಅಂದರೆ ಮೋಜು ಮಸ್ತಿ ಅನ್ನೋ ಒಂದು ಕಾರ್ಯಕ್ರಮ ಆಗುತ್ತೆ. ಆದರೆ ಇಂತಹ ಸಾಮಾಜಿಕ ಕಳಕಳಿ ಇರ್ತಕ್ಕಂಥವರು ಸಾಮಾಜಿಕವಾಗಿ ಸಮಾಜದ ಒಂದು ಮಕ್ಕಳನ್ನು ಗುರುತಿಸಿ, ಅದರಲ್ಲೂ ನಮ್ಮ ಸರ್ಕಾರಿ ಶಾಲೆ ಬರ್ತಕ್ಕಂಥ ಮಕ್ಕಳು ತುಂಬ ಬಡ ಮಕ್ಕಳೇ ಜಾಸ್ತಿ, ಅಂಥ ಮಕ್ಕಳಿಗೆ ನಾನು ಏನಾದರೂ ಸಹಾಯ ಮಾಡಬೇಕು ಅಂತ ಹೇಳಿ ಸುಮಾರು ಹಣವನ್ನು ಖರ್ಚು ಮಾಡಿ ಇವತ್ತು ಬಿಳಿಗೆರೆ ಶಾಲೆಗೆ ಮಕ್ಕಳ ಒಂದು ವಿದ್ಯಾರ್ಜನೆಗೆ ಅನುಕೂಲವಾಗುವಂತಹ ಹಲವಾರು ವಸ್ತುಗಳನ್ನು ನೀಡಿದ್ದಾರೆ. ಇದು ನಿಜವಾಗಲೂ ನಮ್ಮ ಇಲಾಖೆಗೆ ಸಂತೋಷವನ್ನು ತಂದುಕೊಟ್ಟಿದೆ. ಹಾಗಾಗಿ ಇಂತಹ ಕಾರ್ಯಕ್ರಮಗಳನ್ನು ಇನ್ನೂ ಯಥೇಚ್ಛವಾಗಿ ಅವರು ಮುಂದಿನ ಅವರ ಜನ್ಮದಿನಗಳಲ್ಲಿ ಹಮ್ಮಿಕೊಡಲಿ, ಅದರಲ್ಲೂ ಸರ್ಕಾರಿ ಶಾಲೆ ಮಕ್ಕಳಿಗೆ ಹಮ್ಮಿಕೊಡಲಿ ಅಂತ ಹೇಳ್ತಾ ಬಹಳ ಇಲಾಖೆಯ ಪರವಾಗಿ ಅವರಿಗೆ ನಾವು ಆಭಾರಿಯಾಗಿದ್ದೀವಿ ಅಂತ ಹೇಳೋದಕ್ಕೆ ಇಚ್ಛತೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಏನು ಶ್ರಮ ವಹಿಸಿದಿರಿ, ಎಚ್ ಸಿ ಬಸವರಾಜು ಬಳಗ ಸ್ನೇಹ ಬಳಗದವರು ಅವರಿಗೆಲ್ಲ ಬಿಳಿಗೆರೆ ಶಾಲೆಯ ಪರವಾಗಿ ಹಾಗೂ ಕ್ಲಸ್ಟರ್ ವತಿಯಿಂದ ತುಂಬಿರುವುದೇ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಹೀಗೆ ಮುಂದುವರಿಸಿ ಅಂತ ಬಸವರಾಜರವರಿಗೆ ದೇವರು ಇನ್ನೂ ಹೆಚ್ಚು ಆಯಸ್ಸು ಆರೋಗ್ಯ ಮತ್ತು ಅಧಿಕಾರವನ್ನು ನೀಡಲಿ ಅಂತ ಹೇಳ್ತಾ ಈ ಮೂಲಕ ಕೇಳ್ಕೊತಾ ಈ ಕಾರ್ಯಕ್ರಮದಲ್ಲಿ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತೀನಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.